ಈ ನಾಲ್ಕೂ ಸಹ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ್ದು. ಅಲ್ಲಿ ಮೊದಲನೇದಾಗಿರೋದು ಯಾವ್ದಪ್ಪ ಅಂತಂದ್ರೆ, ಒಂದು ಆನೆ, ಹುಲಿಯ ಆನೆ ಆಕೆಯ ಗರ್ಭಧಾರಣೆಯನ್ನ ಮಾಡಿದ್ದು ಅದು ಬುದ್ಧನ ಜನನದ ಸಂಕೇತ. ಹಾಗಾಗಿ ನಾವು ಅಲ್ಲಿ ಆನೆಯನ್ನ ನೋಡೋಣ. ನಮ್ಮ ಇಂಡಿಪೆಂಡೆನ್ಸ್ಗೆ ಮುಂಚೆ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ನಿರ್ಧಾರ ಮಾಡಿ ಇದನ್ನ ರಾಷ್ಟ್ರ ಲಾಂಛನವನ್ನಾಗಿ ಪಡೆದಿದ್ದೇವೆ. ಆಕ್ಚುಲಿ ಆ ಸಿಂಹದ ಮೇಲ್ಗಡೆ ಇನ್ನೊಂದು ದೊಡ್ಡ ಧರ್ಮಚಕ್ರ ಇದೆ. ಆ ಧರ್ಮಚಕ್ರನ ನಾವು ಅಪೆಕ್ಸ್, ಇಟ್ ಈಸ್ ಇನ್ ದ ಅಪೆಕ್ಸ್. ಅದನ್ನ ನಾವು ಹೇಗೆ ಗುರುತಿಸ್ಬೇಕು ಅಂದ್ರೆ, ಅದು ಭಗವಾನ್ ಬುದ್ಧರಿಗೆ ಸಿಕ್ಕಿದಂತಹ ಬೋಧಿಯ ನಂತರ, ದಿವ್ಯ ಜ್ಞಾನದ ನಂತರ ನಾವು ಅವರು ಪಡೆದಂತಹ ಜ್ಞಾನವನ್ನ ಸೂಚಿಸುವ ಸಂಕೇತವಾಗಿ ಆ ನಾಲ್ಕು ಸಿಂಹಗಳ ಮೇಲೆ ಒಂದು ದೊಡ್ಡದಾದಂತಹ ಧರ್ಮಚಕ್ರ ಇದೆ. ಇನ್ನು ಈ ನಾಲ್ಕು ಸಿಂಹಗಳ ಕೆಳಭಾಗದಲ್ಲಿ ಅಬಾಕಸ್ ಅನ್ನ ನಾವು ಗಮನಿಸಿದ್ರೆ, ಅಬಾಕಸ್ ನಲ್ಲಿ ನಾಲ್ಕು ಪ್ರಮುಖವಾದಂತಹ ಪ್ರಾಣಿಗಳಿದೆ. ನಾವು ಫಸ್ಟ್ ಟೈಮು ಸರ್ ಜಾನ್ ಮಾರ್ಷಲ್ ಅವರು 1904 ಸರ್ ಜಾನ್ ಮಾರ್ಷಲ್ ಅವರು ಸಾರನಾಥ ಆ ಕ್ಷೇತ್ರವನ್ನು ವೀಕ್ಷಣೆ ಮಾಡ್ತಾರೆ. ಅದಾದ್ಮೇಲೆ 1910 ದಯಾರಾಮ್ ಸಹಾನಿ ಅವರು ಅಲ್ಲಿ ಸಾಕಷ್ಟು ಕ್ಷೇತ್ರ ಕಾರ್ಯವನ್ನು ಮಾಡಿರ್ತಾರೆ. ದಯಾರಾಮ್ ಸಹಾನಿ ಅವರು ಏನೇನು ಸಾರನಾಥದಲ್ಲಿ ಸಿಕ್ತೋ, ಪರಿವೀಕ್ಷಣೆಯ ಕಾಲದಲ್ಲಿ ಸಿಕ್ಕಿರೋದನ್ನು ಎಲ್ಲನೂ ಸಹ ಡಾಕ್ಯುಮೆಂಟ್ ಮಾಡ್ತಾರೆ. ಅದನ್ನು ಒಂದು ಮ್ಯೂಸಿಯಂನಲ್ಲಿ ಎಲ್ಲವನ್ನು ಸಹ ಸಂಗ್ರಹಿಸಿ ಇಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದೇನು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ರಿಪೋರ್ಟ್ಸ್ ಅಲ್ಲಿ ನೋಡೋದೇನು, ಆ ನಾಲ್ಕು ಪ್ರಾಣಿಗಳು ಸಹ ಆ ಅಬಾಕಸ್ ಮೇಲೆ ಇದೆ. ಆ ಅಬಾಕಸ್ನ ಕೆಳಗಡೆ ಒಂದು ಸಹಸ್ರದಳ ಪದ್ಮ ಇದೆ, ದೊಡ್ಡದಾದಂತಹ ಒಂದು ಪದ್ಮ. ನಾವು ಅದನ್ನ ಪರ್ಸಿಪಾಲಿಟನ್ ಬೆಲ್ ಅಂತ ಕರಿತೇವೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದನ್ನ ಸರಿಯಾಗಿ ಐಡೆಂಟಿಫೈ ಮಾಡಿದ್ದಾರೆ. ಹಾಗಾಗಿ ಈ ಸಹಸ್ರದಳ ಪದ್ಮದ ಮೇಲೆ ಇಲ್ಲಿರುವಂತಹ ನಾಲ್ಕು ಪ್ರಮುಖವಾದಂತಹ ಪ್ರಾಣಿಗಳನ್ನ ಯಾತಕ್ಕಾಗಿ ಅಲ್ಲಿ ಅವರು ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ, ಕೆತ್ತಿದ್ದಾರೆ. ಈ ನಾಲ್ಕು ಸಹ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ್ದು. ಅಲ್ಲಿ ಮೊದಲನೇದಾಗಿರೋದು ಯಾವ್ದಪ್ಪ ಅಂತಂದ್ರೆ, ಒಂದು ಆನೆ. ಆ ಆನೆ ನಮ್ಮ ಭಾರತೀಯ ಪರಂಪರೆಯ ಭಾರತೀಯ ವನದ ಆನೆ. ಸಾಮಾನ್ಯವಾಗಿ ಆನೆಗಳು ನಾವು ಪೂರ್ವಾತ್ಯದ ಬೇರೆ ದೇಶಗಳನ್ನು ನೋಡಿದ್ರೆ ಬಹಳ ಕುಳ್ಳಗಿರುತ್ತೆ, ಅಂದ್ರೆ ಭಾರತದ ಆನೆಗಳು ಅಷ್ಟೊಂದು ಕುಳ್ಳಗಿರಲ್ಲ. ಇಲ್ಲಿ ಸರಿಯಾಗಿರುವಂತಹ ಭಾರತದ ಆನೆಯನ್ನ ಡಿಪಿಕ್ಟ್ ಮಾಡಿದ್ದಾರೆ. ಇದು ಯಾತಕ್ಕೆ ಡಿಪಿಕ್ಟ್ ಮಾಡಿದ್ದಾರೆ ಅಂದ್ರೆ, ಬುದ್ಧನ ತಾಯಿ ಮಾಯಾದೇವಿ ಆಕೆ ತನ್ನ ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ತಾ ಇತ್ತು. ತವರು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಲುಂಬಿಣಿ ಅನ್ನುವಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಇರುವಂಥ ವನ, ಲುಂಬಿನಿ ವನ, ಅದೊಂದು ಅತ್ಯಂತ ಸುಂದರವಾದ ವನ. ಅಲ್ಲಿ ಆಕೆ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯೋದಕ್ಕೆ, ಶಿ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಫಾರ್ ಸಮ್ ಟೈಮ್ ಅಂತ ಆಕೆ ಅಲ್ಲಿ ನಿಲ್ತಾಳೆ. ನಿಂತಾಗ ಆಕೆ ಹಾಗೇನೆ ವಿಶ್ರಾಂತಿ ಪಡೆಯುವಾಗ ಆಕೆಗೆ ಕನಸಿನಲ್ಲಿ ಒಂದು ಸಂಪೂರ್ಣವಾಗಿ ಬಿಳಿಯ ಬಣ್ಣದ, ಶ್ವೇತ ಬಣ್ಣದ ಒಂದು ಆನೆ ಆಕೆಯ ಗರ್ಭವನ್ನು ಪ್ರವೇಶಿಸಿದ್ದನ್ನು ಆಕೆ ಅನುಭವಿಸ್ತಾಳೆ. ಆ ಒಂದು ಪ್ರಮುಖವಾದಂತಹ ಸಂಕೇತ, ಒಂದು ಬಿಳಿಯ ಆನೆ ಆಕೆಯ ಗರ್ಭಧಾರಣೆಯನ್ನು ಮಾಡಿದ್ದು ಅದು ಬುದ್ಧನ ಜನನದ ಸಂಕೇತ. ಹಾಗಾಗಿ ನಾವು ಅಲ್ಲಿ ಆನೆಯನ್ನು ನೋಡ್ತೇವೆ. ಎರಡನೇದಾಗಿ ನೋಡುವಂತಹ ನಾವು ಅಬಾಕಸ್ ಮೇಲಿರುವಂತಹ ಎರಡನೆಯ ಪ್ರಾಣಿ ಯಾವುದಪ್ಪ ಅಂತಂದ್ರೆ, ಅದು ವೃಷಭ. ಯಾಕೆ ಅಂದ್ರೆ, ಬುದ್ಧ ವೃಷಭ ರಾಶಿಯಲ್ಲಿ ಜನಿಸಿದ್ದಾನೆ. ಬುದ್ಧನ ರಾಶಿ ಯಾವುದು ಅಂದ್ರೆ ಅದು ವೃಷಭ ರಾಶಿ. ಅವನು ವೃಷಭ ರಾಶಿಯಲ್ಲಿ ಜನಿಸಿದ್ದಾನೆ. ಅದಾದ್ಮೇಲೆ ನಾವು ನೋಡೋದು ಕುದುರೆ. ಅದು ಅವನು ಎಲ್ಲವನ್ನ ಪರಿತ್ಯಾಗ ಮಾಡಿ, ಮಹಾಪರಿತ್ಯಾಗ ಮಾಡಿ ಕಂಥಕ ಅನ್ನುವಂಥ ಒಂದು ಕುದುರೆಯನ್ನ ಏರಿ ಅವನು ತನ್ನ ಸಾಮ್ರಾಜ್ಯವನ್ನು ತ್ಯಜಿಸಿ ತಪಸ್ಸಿಗೆ ಹೊರಟೋಗ್ತಾನೆ. ಹಾಗಾಗಿ ಅಲ್ಲಿ ಮೂರನೇದಾಗಿ ಕುದುರೆ ಇದೆ, ಕುದುರೆಯ ಹೆಸರು ಕಂಥಕ ಅಂತ. ಅದಾದ್ಮೇಲೆ ನಾವು ನೋಡೋದು ಯಾವುದು ಅಂದರೆ ಅದು ಸಿಂಹ. ಆ ಸಿಂಹ ಏನನ್ನು ತೋರಿಸುತ್ತೆ ಅಂದರೆ, ಈಗ ಅವನು ದಿವ್ಯ ಜ್ಞಾನವನ್ನು ಪಡೆದ, ಹಿ ಹ್ಯಾಸ್ ಅಚೀವ್ಡ್ ದ ಹೈಯೆಸ್ಟ್ ನಾಲೆಡ್ಜ್, ಹಿ ಹ್ಯಾಸ್ ಅಚೀವ್ಡ್ ಅ ಹೈಯೆಸ್ಟ್ ಅಟೈನ್ಮೆಂಟ್ ಆಫ್ ಯು ನೋ ದ ಟ್ರೂತ್. ದೇರ್ಫೋರ್ ಆಫ್ಟರ್ ನೋಯಿಂಗ್ ದ ಟ್ರೂತ್, ಆಫ್ಟರ್ ಗೆಟ್ಟಿಂಗ್ ನಿರ್ವಾಣ, ಆಫ್ಟರ್ ಗೆಟ್ಟಿಂಗ್ ಬೋಧಿ, ಹಿ ಬಿಕಮ್ಸ್ ದ ಇಂದ್ರ ಆಫ್ ಆಲ್ ದ ಮೃಗಾಸ್, ಮೃಗೇಂದ್ರ. ಬಿಕಾಸ್ ಹಿ ಈಸ್ ರೆಕಗ್ನೈಸ್ಡ್ ಅಸ್ ಶಾಕ್ಯ ಸಿಂಹ. ಹಾಗಾಗಿ ಮತ್ತು ಆ ಬೋಧನೆಯನ್ನು, ಮೊದಲನೆಯ ಬೋಧನೆಯನ್ನು ಸಾರಾನಾಥದಲ್ಲೇ ಕೊಟ್ಟಿರೋದ್ರಿಂದ ಸಾರಾನಾಥದಲ್ಲಿ ಈ ಸಿಂಬಾಲಿಸಮ್ ಇರುವಂತಹ ಒಂದು ಪ್ರಮುಖವಾದಂತಹ ಸ್ತಂಭವನ್ನು ಅಶೋಕ ನಿರ್ಮಾಣ ಮಾಡ್ತಾನೆ. ಇಂತಹ ಸಿಂಬಾಲಿಸಮ್ ಇರುವಂತಹ ಈ ವಿಶಿಷ್ಟವಾದ
ನಮ್ಮ ಸಹಸ್ರಾರು ವರ್ಷದ ಭಾರತದ ಪರಂಪರೆಯನ್ನು ಸೂಚಿಸುವ ರಾಷ್ಟ್ರ ಲಾಂಛನವನ್ನು ನಾವು ಭಾರತದ ರಾಷ್ಟ್ರ ಲಾಂಛನವನ್ನಾಗಿ ನಮ್ಮ ಇಂಡಿಪೆಂಡೆನ್ಸ್ಗೆ ಮುಂಚೆ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ನಿರ್ಧಾರ ಮಾಡಿ ಇದನ್ನು ರಾಷ್ಟ್ರ ಲಾಂಛನವನ್ನಾಗಿ ಪಡೆದಿದ್ದೇವೆ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅವರ್ ಇಂಡಿಯನ್ ನ್ಯಾಷನಲ್ ಎಂಬ್ಲಮ್.